ಜಿಲ್ಲೆಯಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ಸಾಕಷ್ಟು ರೈತರ ಬೆಳೆ ನಾಶವಾಗಿದ್ದು ಬೆಳೆ ನಷ್ಟಕ್ಕೆ ಒಳಗಾದ ರೈತರಿಗೆ ಜಿಲ್ಲಾಡಳಿತ ಸೂಕ್ತ ಪರಿಹಾರ ಒದಗಿಸಬೇಕು ಮತ್ತು ರೈತರ ಪಂಪ್ಸೆಟ್ ಮತ್ತು ದನಕರುಗಳನ್ನು ಕಳ್ಳತನ ಮಾಡುತ್ತಿರುವ ಕಳ್ಳರನ್ನು ಹಿಡಿಯಲು ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಲಕ್ಷ್ಮಣಗೌಡ ಕಡಗಂದೊಡ್ಡಿ ಆಗ್ರಹಿಸಿದ್ದಾರೆ. ರಾಯಚೂರು ತಾಲೂಕಿನ ಚಂದ್ರಬಂಡ ಮತ್ತು ಯರಗೇರ ಹೋಬಳಿಯಲ್ಲಿ ರಾತ್ರಿ ಹೊತ್ತಿನಲ್ಲಿ ರೈತರ ಪಂಪ್ಸೆಟ್ಗಳನ್ನು ಕಳ್ಳತನ ಮಾಡಲಾಗುತ್ತಿದೆ. ಸುಮಾರು 50,000 ಬೆಲೆ ಬಾಳುವ ನೂರಾರು ಪಂಪ್ಸೆಟ್ಗಳು ಕಳ್ಳತನವಾಗಿವೆ. ಈ ರೀತಿಯ ಕಳ್ಳತನ ಕಳೆದ 3 ವರ್ಷಗಳಿಂದ ನಿರಾತಂಕವಾಗಿ ನಡೆಯುತ್ತಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗ್ರಾಮೀಣ ಠಾಣೆಯ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ರೈತರ ವಸ್ತುಗಳನ್ನು ಜಾನುವಾರುಗಳನ್ನು ಕಳ್ಳತನ ಮಾಡುತ್ತಿರುವ ಕಳ್ಳರನ್ನು ಬಂಧಿಸಲು ಕಟ್ಟುನಿಟ್ಟಿನ ಆದೇಶ ಹೊರಡಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ನಮ್ಮ ಚಂದ್ರಬಂಡ ಹೋಬಳಿಯಲ್ಲಿ ಮತ್ತು ಯರಗೇರು ಹೋಬಳಿಯಲ್ಲಿ ರಾತ್ರಿ ಪಂಪ್ಸೆಟ್ಗಳು ಕಳ್ಳತನ ಆಗ್ತವೆ. ಆದರೆ ಯರಗೇರಿ ಪೊಲೀಸ್ ಸ್ಟೇಷನಲ್ಲಿ ಹಾಗೂ ಚಂದ್ರಬಂಡ ಯಾಪಲ್ದಿನಿ ಬೆಲ್ಟಿನಲ್ಲಿ ಕಂಪ್ಲೇಂಟ್ ಕೊಟ್ಟಿವೆ ರೈತರು. ಚಂದ್ರಬಂಡೆಯಲ್ಲಿ ಕನಿಷ್ಠ ಅಂದರೆ 30 ಮೋಟಾರ್ ಕಳ್ಳತನ ಆಗ್ಯವ. ಮನೆ ಮುಂದೆ ಇಟ್ಟಿದ್ದು ಆಗ್ಯವ ಮತ್ತು ಹೊಲದಾಗಿನ ಆಗ್ಯವ. ನಿನ್ನೆ ಡಿ ರಾಮ್ಪುರ ಹತ್ರ 9 ಮೋಟಾರ್ ಕಳ್ಳತನ ಆಗ್ಯವ. ಒಂದೊಂದು 50,000 ಬೆಲೆ ಬಾಳವು. 15 HP, 7.5 HP, 10 HP. ಇವಾಗ 3 ವರ್ಷ ಆಯಿತು ಸತತವಾಗಿ ಕಳ್ಳತನ ಆಗ್ತವ. ಇದನ್ನು ಪತ್ತೆ ಹಚ್ಚಿ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕಂತ ಮಾನ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ನಾವು ಒತ್ತಾಯ ಮಾಡ್ತೀವಿ.